ಯಾವ ಪುರುಷಾರ್ಥಕ್ಕಾಗಿ ಬಂದ್ ಮಾಡ್ತಾ ಇದ್ದೀರಾ? ವಿಜಯಪುರ ನಗರದಲ್ಲಿ ವಿವಿಧ ಸಂಘಟನೆ ಸಮಿತಿ ಮತ್ತು ಸುದರ್ಶನ ಸಮಿತಿಯಿಂದ ಕರ್ನಾಟಕ ಬಂದ್ ವಿರೋಧಿಸಿ ಬಂದ್ಗೆ ಬೆಂಬಲ ನೀಡದಂತೆ ಪ್ರತಿಭಟನೆ ಮಾಡಲಾಯಿತು. ಸರ್ಕಾರ ವಿವಿಧ ಸಮುದಾಯಗಳ ನಿಗಮ ಮಾಡಿರುವುದು ಸ್ವಾಗತಾರ್ಹವಾದದ್ದು. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ವಿರೋಧಿಸಿ 5ರಂದು ನಡೆಯುವ ಬಂದ್ನಿಂದಾಗಿ ಕರ್ನಾಟಕಕ್ಕೆ ಆಸ್ತಿ ಹಾನಿಯಾಗುವ ಸಂಭವವಿದೆ. ಯಾವ ಪುರುಷಾರ್ಥಕ್ಕೆ ನೀವು ಬಂದ್ ಮಾಡುತ್ತಿದ್ದೀರಾ? ಬಂದ್ನಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತದೆ ಎಂದು ನಗರದಲ್ಲಿ ಬಂದ್ ವಿರೋಧಿಸಿ ಸರ್ಕಾರ ಬಂದ್ಗೆ ಅನುಮತಿ ನೀಡಬಾರದೆಂದು ಸುದರ್ಶನ ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮತ್ತು ಕರ್ನಾಟಕ ಸರ್ಕಾರ ವಿವಿಧ ಸಮುದಾಯಗಳಿಗೆ ಏನು ನಿಗಮಮಂಡಳಗಳನ್ನು ಮಾಡಿ ಪ್ರಾಧಿಕಾರಗಳನ್ನು ಮಾಡಿ ಅವರಿಗೆ ಅಭಿವೃದ್ಧಿಗಾಗಿ ಏನು ಕಾರ್ಯಕ್ರಮ ಮಾಡಿದ್ದಾರೆ ಅದು ಸ್ವಾಗತಾರ್ಹ. ಇವತ್ತು ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ, ಭಾರತದ ಸಂವಿಧಾನದ ಪ್ರಕಾರ ಎಲ್ಲ ವರ್ಗದವರಿಗೆ ಎಲ್ಲ ಸಮುದಾಯದವರಿಗೆ ಅವರಿಗೆ ಆರ್ಥಿಕ ಮಟ್ಟ ನೋಡಿಕೊಂಡು ಅವರಿಗೆ ಸಂವಿಧಾನಬದ್ಧವಾದಂತಹ ಹಕ್ಕು ಸಿಗಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಏನು 5 ತಾರೀಕಿಗೆ ಬಂದ್ ಕರೆ ಮಾಡಿದ್ದಾರೆ, ಇದು ಅವೈಜ್ಞಾನಿಕವಾದಂತಹ ಬಂದ್. ಇದನ್ನು ಯಾಕೆ ಯಾವ ಒಂದು ಪುರುಷಾರ್ಥಕ್ಕಾಗಿ ಮಾಡ್ತಾ ಇದ್ದೀರಿ? ಇವತ್ತು ನಾವು ಶೋಷಿತರು, ಇದು ಯಾರಿಗೆ ತೊಂದರೆ ಆಗ್ತಾ ಇದೆ? ಕೂಲಿ ಕಾರ್ಮಿಕರು, ಒಬ್ಬಳು ಚಪ್ಪಲಿ ಒಡೆಯನ್ನು ಹಿಡಿದ ಒಬ್ಬ ಶೆಡ್ಜಿಯವರಿಗೆ ಎಲ್ಲರಿಗೂ ಇದು ಅನ್ಯಾಯ ಆಗ್ತಾ ಇದೆ. ನಾವು ದುಡ್ಕೊಂತಿರೋ ಕೆಲ ಕೈಗಳಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ, ತಾವೆಲ್ಲ ಮನವರಿಕೆ ಮಾಡ್ಕೊಳ್ಬೇಕು. ಇವತ್ತೇನು ನಾವು ಆಟ ನಾಗರಾಜ್ ಇರ್ಬೋದು, ಸಾರ ಗೋವಿಂದ ಅವರು ಇರ್ಬೋದು, ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಿಮಗೆಲ್ಲ ನಾವು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಬಂದು ಯಾವ ಪುರುಷಾರ್ಥಕ್ಕಾಗಿ ಬಂದ್ ಮಾಡ್ತಾ ಇದ್ದೀರಾ? ಈ ಮರಾಠಿ ಸಮುದಾಯಕ್ಕೆ ಏನು ಮಹಾರಾಷ್ಟ್ರದವರು ಕೊಟ್ಟಿದ್ದಾರಾ? ಇಲ್ಲಿ ಕನ್ನಡಕ್ಕಾಗಿ ದುಡ್ದಿದ್ದಾರೆ ಶಿವಾಜಿ ಮಹಾರಾಜ್ ಇರ್ಬೋದು, ಶಾವು ಮಹಾರಾಜ್ ಇರ್ಬೋದು, ಇವರೆಲ್ಲ ಇತಿಹಾಸವನ್ನು ತಾವೆಲ್ಲ ತಿಳ್ಕೊಳ್ಬೇಕಾಗೈತೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನು ತಳ್ಳಲಿಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ? ಇವತ್ತು ನಾವು ಒಂದು ಮಾತನ್ನು ಹೇಳ್ತಾ ಇದ್ದೇವೆ, ಅಪ್ಪಟ ಕನ್ನಡಿಗರು, ಇಲ್ಲಿದ್ದಂಥ ಮರಾಠ ಕನ್ನಡಿಗರು, ಅವರಿಗೆ ಸಂವಿಧಾನಬದ್ಧವಾದಂತಹ ಹಕ್ಕು ಬಂದಿದೆ, ಅದನ್ನು ಸ್ವಾಗತಿಸೋಣ. ಅಣ್ಣ ತಮ್ಮನಂತೆ ಬದುಕೋಣ, ದೇಶವನ್ನು ಕಟ್ಟೋಣ. ಜನರನ್ನು ಯಾಮಾರಿಸಿ ಸುಲಿಗೆ ಮಾಡುತ್ತಿರುವ ಮತ್ತೊಬ್ಬ ನಕಲಿ ವೈದ್ಯನ ಸೆರೆ. ಹುಕ್ಕೇರಿ ತಾಲೂಕಿನ ಇಸ್ಲಾಂಪುರ ಮತ್ತು ಬಸಾಪುರ ಮಧ್ಯೆ ಇರುವ ಹಗೆದಾಳ್ ಎಂಬ ಗ್ರಾಮದಲ್ಲಿ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಸೆರೆ ಸಿಕ್ಕ ಮತ್ತೊಬ್ಬ ನಕಲಿ ವೈದ್ಯ. ಈತನ ಹೆಸರು ಜಡಿ ಬಸವರಾಜ್ ಪೋಟಿ. ಈತನು ಎಷ್ಟೋ ವರ್ಷಗಳಿಂದ ತಿಳುವಳಿಕೆ ಇಲ್ಲದೆ ಯಾವುದೇ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಪಡೆಯದೆ ನಾನೊಬ್ಬ ವೈದ್ಯ ಎಂದು ಉದ್ಯೋಗ ಮಾಡುತ್ತಿದ್ದಾನೆ. ಹಗೆದಾಳ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಟ್ಟು ಜನರಲ್ಲಿ ಸುಲಿಗೆ ಮಾಡಿ ದುಡ್ಡು ಹೊಡೆದು ಜನರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾನೆ. ನಾನು ಯಾವುದೇ ಯೂನಿವರ್ಸಿಟಿಯಿಂದ ಡಿಗ್ರಿ ಪಡೆದಿಲ್ಲ. ನಾನು ಒಬ್ಬ ವೈದ್ಯರ ಬಳಿ ಕೆಲಸಕ್ಕೆಂದು ಸೇರಿ ಅವರ ಬಳಿ ಇಂಜೆಕ್ಷನ್ ಮಾಡುವುದನ್ನು ಕಲಿತು ನಾನು ದವಾಖಾನೆ ಓಪನ್ ಮಾಡಿದ್ದೇನೆ ಅಂತ ಹೇಳುತ್ತಾನೆ. ಈ ನಕಲಿ ವೈದ್ಯನ ದವಾಖಾನೆಯಲ್ಲಿ ಸಣ್ಣದಾದ ಔಷಧಿ ಅಂಗಡಿ ಇದೆ. ಇದಕ್ಕೆ ಯಾವುದೇ ತರಹದ ಡ್ರಗ್ ಇನ್ಸ್ಪೆಕ್ಟರ್ ಕಡೆಯಿಂದ ಪರವಾನಿಗೆ ಇಲ್ಲ. ಈ ವೈದ್ಯನಿಗೆ ಯಾರು ಔಷಧಿಗಳನ್ನು ಕೊಟ್ಟು ಕುಮ್ಮಕ್ಕು ನೀಡಿ ಲಾಭ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ. ಇವರೆಲ್ಲರ ಮೇಲೆ ಆರೋಗ್ಯ ಇಲಾಖೆಯವರು ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ನಕಲಿ ವೈದ್ಯರ ಹಾವಳಿ ತಡೆಗಟ್ಟಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಇಂಥ ನಕಲಿ ವೈದ್ಯರನ್ನ ಹಿಡಿದು ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಈ ನೀವು ಸ್ಟೆರಾಯ್ಡ್ ಕೊಡೋದ್ರಿಂದ ಜನರಿಗೆ ಏನ್ ಎಫೆಕ್ಟ್ ಇದೆ? ಅಲ್ಲ, ಹೆಚ್ಚು ಅಲ್ಲ, ಈಗ ನೀವು ಒಂದು ಬಾಟಲ್ ಸ್ಟೆರಾಯ್ಡ್ ಜನರಿಗೆ ಕೊಡೋ ಅಂದ್ರೆ ಏನೇನು ಇಫೆಕ್ಟ್ ಆಗತ್ತ ಗೊತ್ತಾ? ಏನೇನು ಇಫೆಕ್ಟ್ ಆಗ್ಬೋದು ಹೇಳಿ, ಏನೇನು ಇಫೆಕ್ಟ್ ಆಗ್ಬೋದು? ಯಾಕೆ ಕೊಡ್ತೀರಾ ಸರ್ ನೀವು? ಜನರಿಗೆ ಯಾಕೆ ಕೊಡ್ತೀರಾ ಸರ್ ನೀವು? ಹೆಚ್ಚೇನಲ್ಲ, ಅದು ಕೊಡಂತ ಯಾರು ಹೇಳಿದ್ರು ನಿಮಗೆ? ಸರ್ಟಿಫೈಡ್ ಅಲ್ಲ. ಎಲ್ಲಿ ಕಲ್ತೀರಿ ನೀವು? ಯಾವ ಯೂನಿವರ್ಸಿಟಿ? ಮತ್ತೆ ಏನು ಮಾಡಿ, ಎಲ್ಲಿ ಪ್ರಾಕ್ಟೀಸ್ ಕಲ್ತೀರಿ ನೀವು? ಇದು ಯಾವ ಡಾಕ್ಟರ್ ಕಡೆ? ಅಲ್ಲ ಅಲ್ಲ ಅಲ್ಲ, ನೀವು ಅದು ಬಿಡಿ ಸರ್. ಈಗ ಇದೆಲ್ಲ ಮೆಡಿಸಿನ್ ಇಟ್ಕೊಂಡು ಬಿಡಿ ಬಿಡಿ, ಅದು ಬಿಡಿ ಸರ್. ಅದು ಕಣ್ಣು ನೋಡಿ, ಅಲ್ಲ ನೋಡಿ ಸರ್, ಇದು ನೋಡಿ. ಅಲ್ಲ ಅಲ್ಲ ಸರ್, ಎಲ್ಲ ಮೆಡಿಸಿನ್ ಇಟ್ಟು ಮೆಡಿಸಿನ್ ಇಲ್ಲೇ ಸೇಲಿಂಗ್ ಮಾಡ್ತಾ ಇದ್ದಾರೆ. ಮೆಡಿಸಿನು ಇಲ್ಲೇ ಸೇಲಿಂಗ್ ಮಾಡ್ತಾ ಇದ್ದಾರೆ. ಓ 100% 100%. ಯಾವುದೇ ಮೆಡಿಕಲ್ ಶಾಪಿಂದು ಲೈಸೆನ್ಸ್ ಇಲ್ಲ, ಏನಿಲ್ಲ. ಮೆಡಿಕಲ್ ಶಾಪಿಂದು ಲೈಸೆನ್ಸ್ ಇಲ್ಲ, ಏನೂ ಇಲ್ಲ. ಇದು ಜಿ ಟಿವಿ ಕನ್ನಡದ ಕೊಡುಗೆ.